ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಶ್ರುತಿ, ವೆಲ್ಕಮ್ ಟು ಮೈ ಚಾನೆಲ್. ನಾನು ಬೆಳಗಿನ ತಿಂಡಿಗೆ ಗೊಜ್ಜು ಅವಲಕ್ಕಿ ಮಾಡಬೇಕು ಅಂತ ಇಲ್ಲಿ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಹಾಗೆ ಗೊಜ್ಜು ಅವಲಕ್ಕಿಗೆ ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿಯಲ್ಲಿ ಭತ್ತ ಎಲ್ಲ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದು ಒಂದೆರಡು ಮೂರು ಪಲ್ಸ್ ಮಾಡಿದ್ರೆ ಸಾಕು, ತುಂಬ ಪುಡಿ ಪುಡಿ ಆಗೋದು ಬೇಡ, ಹೀಗೆ ರವೆ ರವೆ ಆದರೆ ಸಾಕು. ಈ ಗೊಜ್ಜು ಅವಲಕ್ಕಿ ಒಂದು ಟ್ರೆಡಿಷ್ನಲ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಇದನ್ನು ಹಬ್ಬದ ದಿನ ಜಾಸ್ತಿ ಮಾಡ್ತಾರೆ. ಈ ಅವಲಕ್ಕಿ ರವೆ ಇದೆಯಲ್ಲ, ಇದನ್ನು ಚೆನ್ನಾಗಿ ತೊಳೆದು ಹಿಂಡ್ಕೊಂಡು ಈ ಥರ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ತುಂಬ ನೆನೆಸೋದು ಬೇಡ, ಅದು ಕರಗೋಗ್ಬಿಡತ್ತೆ. ಹುಣಸೆ ಹಣ್ಣು ನೆಂದಿದೆ, ಅದರ ರಸಾನ ತಗೊಳ್ಬೇಕು. ಸೊ ಹುಣಸೆ ಹಣ್ಣನ್ನ ಚೆನ್ನಾಗಿ ಹಿಂಡಿ ಅದರ ರಸ ಬರುತ್ತಲ್ಲ ಅದನ್ನು ಈ ಥರ ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಆಗುತ್ತೆ. ಇದಕ್ಕೆ ಒಂದು ಸ್ಪೂನ್ ಸಾರಿನ ಪುಡಿ, ಒಂಚೂರು ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸಾರಿನ ಪುಡಿ ಅಂತೀವಿ ನಾವು, ಕೆಲವರು ರಸಂ ಪುಡಿ ಅಂತಾರೆ. ಹಾಗೆ ಇದಕ್ಕೆ ಬೆಲ್ಲ, ಸೊಪ್ಪು, ಹುಳಿ, ಖಾರ, ಸಿಹಿ ಅಷ್ಟು. ಸೊ ಈ ಕಲಿಸ್ಕೊಂಡಿರೋದನ್ನು ನಾನು ಬಾಣಲೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕಿದು. ಚೆನ್ನಾಗಿ ಕುದಿ ಬಂದಮೇಲೆ ಅವಲಕ್ಕಿಯನ್ನು ನಾವು ತೊಳೆದು ಹಿಂಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ನೀವು ನೋಡ್ಕೋಬೇಕು, ಸಾಕಾಗಿಲ್ಲ ಅಂದರೆ ಇನ್ನೊಂಚೂರು ಹಾಕೋಬಹುದು. ಹಾಗೆ ಖಾರನೂ ಅಷ್ಟೇ, ಸಾರಿನ ಪುಡಿ ಮೇಲೆ ಖಾರದ ಪುಡಿ ಬೇಕಿದ್ರೆ ಹಾಕ್ಬೋದು ಎಕ್ಸ್ಟ್ರಾ, ಇನ್ನೊಂಚೂರು ಖಾರ ಬೇಕು ಅಂತ ಅನಿಸಿದ್ರೆ. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆಗಿದೆ. ಇದಕ್ಕೆ ಈಗ ಒಗ್ಗರಣೆಯನ್ನು ಕೊಡಬೇಕು. ಇದು ಪ್ಲೇನ್, ಬರೀ ಅವಲಕ್ಕಿ ಮತ್ತು ಹುಳಿ ಉಪ್ಪು ಖಾರ ಇದೆ ಅಷ್ಟೇ. ಸೊ ಇದಕ್ಕೆ ಒಗ್ಗರಣೆಗೆ ನಾನು ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ನೋಡಿದಾಗ ಎಷ್ಟೊಂದು ಎಣ್ಣೆ ಅನಿಸುತ್ತೆ ನಿಮಗೆ, ಬಟ್ ನೋಡಿ ಅದೆಷ್ಟು ಎಣ್ಣೆನ ಹೀರ್ಕೊಳ್ಳುತ್ತೆ ಅವಲಕ್ಕಿ ಅಂತ. ಸೊ ಎಣ್ಣೆ ಕಾದ್ಮೇಲೆ ಕಡಲೆ ಬೀಜನ ಹಾಕಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಬಣ್ಣ ಬಂದಮೇಲೆ ಕಡಲೆಬೇಳೆ, ಹಾಗೆ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಬಣ್ಣ ಬಂದಮೇಲೆ ಕೊನೆಯಲ್ಲಿ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಸಾಸಿವೆ ಏನು ಬೇಗ ಸಿಡಿದು ಬಿಡುತ್ತೆ. ಆಮೇಲೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಸೊ ಒಗ್ಗರಣೆ ರೆಡಿಯಾಗಿದೆ. ಇಂಗನ್ನು ಬೇಕಿದ್ರೆ ಹಾಕ್ಕೋಬಹುದು. ನೋಡಿ, ಈಗ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಈ ಹುರಿದಿರೋಂತಹ ನೈಲಾನ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಈ ಒಗ್ಗರಣೆ ಮಾಡಿರೋಂಥ ಮಿಶ್ರಣನ ಹಾಕ್ತಾ ಇದ್ದೀನಿ. ಸೊ ಗೊಜ್ಜು ಅವಲಕ್ಕಿ ಈಗ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ, ಹೀಗೆ ಉದುರುದುರಾಗಿ ಗೊಜ್ಜು ಅವಲಕ್ಕಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಈಗ ಗೊಜ್ಜು ಅವಲಕ್ಕಿಯನ್ನು ಸವಿಯೋಂಥ ಸಮಯ, ಹಂಗೆ ತುಂಬಾ ಹಸಿವಾಗಿದೆ. ಸೊ ಒಂದು ಪ್ಲೇಟಿಗೆ ಅವಲಕ್ಕಿಯನ್ನು ಹಾಕೊಂಬಂದಿದ್ದೀನಿ. ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸತಿ ಹೇಗಿದೆ ಅಂತ ಹೇಳಿ. ತಿಂಡಿನ ಮುಗಿಸಿ ಹೊರಗೆ ಹೊರಟಿದ್ದೆ. ಇಲ್ಲಿ ನೋಡಿ, ಚೆರಿ ಬ್ಲಾಸಮ್ ಅಂತಾರಂತೀವಿ, ಆಕಾಶ ಎಷ್ಟು ನೀಲಿಯಾಗಿದೆ, ಈ ಮರದಲ್ಲಿ ಹೂ ಎಷ್ಟು ಪಿಂಕ್ ಆಗಿದೆ, ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬೆಂಗಳೂರಲ್ಲಿ ಈಗ ಇದು ಕಾಮನ್ನು, ಜಾಸ್ತಿ ಸಿಲ್ಕ್ಬೋರ್ಡ್ ಸಿಗ್ನಲಲ್ಲಿ ಕಾಣಿಸುತ್ತೆ. ನಿಮ್ಮ ಏರಿಯಾದಲ್ಲೂ ನೀವು ಇದನ್ನು ಗಮನಿಸಿದ್ದೀರಾ, ಹಾಗೆ ಫೋಟೋ ತಗೊಂಡಿದ್ದೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ವಾಪಸ್ ಅಡುಗೆ ಮನೆಗೆ ಹೋಗೋಣ. ನಾನು ಅನ್ನ ಮಾಡೋಕ್ಕೋಸ್ಕರ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅಕ್ಕಿನ ಆಲ್ರೆಡಿ ನೆನೆಸಿದ್ದೆ ಒಂದು 20 ನಿಮಿಷ, ಅರ್ಧ ಗಂಟೆ. ಸೊ ಅದನ್ನು ಕುಕ್ಕರಿಗೆ ಹಾಕಿ ಅದರ ಡಬ್ಬಲ್ ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ 3 ವಿಷಲ್ನು ನಾನು ಕುಗ್ಸ್ಕೊತಾ ಇದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇಲ್ಲಿ ನೋಡಿ ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ವಾಂಗಿಬಾತ್, ವಾಂಗಿಬಾತ್ ಅಂದರೆ ಬದನೆಕಾಯಿದೆ ಮಾಡ್ತೀವಿ ಯೂಶ್ವಲಿ, ಬಟ್ ಬದನೆಕಾಯಿ ಬದಲಾಗಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಜೊತೆ ಬಟಾಣಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಕ್ಯಾಪ್ಸಿಕಮ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ತಿಂದಿಲ್ಲ ಅಂದವರು ಕ್ಯಾಪ್ಸಿಕಮ್ನ ಉಪಯೋಗಿಸ್ಕೋಬಹುದು. ಸೊ ಕ್ಯಾಪ್ಸಿಕಮ್ನ ಆ ಥರ ಉದ್ದಕ್ಕೆ ಹೆಚ್ಚಾಯಿತು. ಈಗ ಬಾಣಲೆನ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಸೊ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹಿಂಗೆ ತೊಗೊಂಡಿದ್ದೀನಿ ಸ್ವಲ್ಪ,
ಸೊ ಕರಿಬೇವಿನ ಹಾಕ್ತಾ ಇದ್ದೀನಿ. ಇದು ಕರಿಬೇವು ಚೆನ್ನಾಗಿ ಬಾಡಾದ್ಮೇಲೆ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೆಂದು ಬಿಡುತ್ತೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ತರಕಾರಿ ನೀರು ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯುತ್ತೆ. ಇದೇ ಟೈಮಲ್ಲಿ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ಒಂದು ತಟ್ಟೆನ ಮುಚ್ಚಿಟ್ಟು ಅದು ಸ್ಟೀಮ್ಗೆ ಬೇಯ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾನು ವಾಂಗಿಬಾತಿಗೆ ಕೊಬ್ಬರಿನ ತುರ್ಕೊಳ್ತಾ ಇದ್ದೀನಿ. ಸೊ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ. ನೋಡಿ ಬೆಂದಿದೆ ಕ್ಯಾಪ್ಸಿಕಮ್, ಇಷ್ಟಾದರೆ ಸಾಕು. ಇದಕ್ಕೀಗ ಅರಿಶಿನ, ಹಾಗೆ ವಾಂಗಿಬಾತ್ ಪುಡಿನ ಹಾಕ್ತಾ ಇದ್ದೀನಿ 2 ಸ್ಪೂನು. ಆಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಇದು ರೆಡಿ ಆಗಿದೆ. ಈಗ ಕೊನೆಯಲ್ಲಿ ತುರಿದಿಟ್ಕೊಂಡಿರೋವಂಥ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಸೊ ಕೊಬ್ಬರಿನೂ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ಟೌ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಟು ನೋಡಿ ಹೀಗೆ ಆಗಿದೆ, ರೆಡಿ ಆಗಿದೆ. ಇದು ಪಲ್ಯ, ವಾಂಗಿಬಾತಿಗೆ ಪಲ್ಯ. ಹಾಗೆ ಕುಕ್ಕರ್ ಕೂಗಿ ತಣ್ಣಗಾಗಿದೆ, ಅನ್ನನೂ ಆಗಿದೆ. ಸೊ ಹೀಗೆ ಕಲ್ಸೋಕ್ಕಾಗಲ್ಲ, ಅನ್ನನ ಒಂದು ಪರಾತಕ್ಕೆ ಹಾಕ್ಕೊಂಡು ಅನ್ನ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಇದ್ದಾಗಲೇ ಕಲಿಸ್ಬಿಟ್ರೆ ಮುದ್ದೆ ಆಗೋಗುತ್ತೆ. ಸೊ ಅನ್ನ ಸ್ವಲ್ಪ ಆರದ್ಮೇಲೆ ಮಾಡಿಟ್ಕೊಂಡಿದ್ದೀವಲ್ಲ ಇಲ್ಲಿ ಕ್ಯಾಪ್ಸಿಕಮ್ ಬಟಾಣಿ ಪಲ್ಯ, ಅದಕ್ಕೆ ಈ ಅನ್ನನ ಹಾಕ್ತಾ ಇದ್ದೀನಿ. ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ನಮ್ಮ ಕ್ಯಾಪ್ಸಿಕಮ್ ಬಾತ್ ರೆಡಿ ಟು ಈಟ್. ಕಾಫಿ ಡಿಕಾಕ್ಷನ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸೀಕ್ರೆಟ್ ಐಟಮ್, ಒಂದು ಸಣ್ಣ ಹಳಕು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ, ಆವಾಗ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 80% 20% ಚಿಕ್ಕೋರಿ ಹಾಕಿ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಫಿಲ್ಟ್ರಿಗೆ ಹಾಕ್ತಾ ಇದ್ದೀನಿ. ನೀರು ಕಾದ ಮೇಲೆ ಹಾಕಬೇಕಲ್ಲ, ಹಾಗಾಗಿ ಇದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಈ ಕಡೆ ನೀರು ನೋಡಿ ಇಷ್ಟು ಕುದ್ದಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಅದನ್ನು ಫಿಲ್ಟ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನೋಡಿ ಒಂದು ಫಿಲ್ಟ್ರ್ ಅಷ್ಟಾಗೋಷ್ಟು ನೀರು, ಇಷ್ಟು ಸಾಕಾಗುತ್ತೆ. ಇದನ್ನು ಮುಚ್ಚಳ ಮುಚ್ಚಿ ಅರ್ಧ ದಿನ ಬಿಟ್ಟರೆ ಡಿಕಾಕ್ಷನ್ ರೆಡಿಯಾಗಿರುತ್ತೆ. ಸಂಜೆ ಆಗಿದೆ, ಅತ್ತೆ ಮನೆಯಿಂದ ಅಕ್ಕಿ ಹಿಟ್ಟಿನ ರೊಟ್ಟಿ ಹಿಟ್ಟನ್ನ ಕೊಟ್ಟು ಕಳಿಸಿದ್ರು, ಅದನ್ನು ಮಾಡ್ತಾ ಇದ್ದೀನಿ. ನಾವೆಲ್ಲರೂ ರೊಟ್ಟಿ ಪ್ರಿಯರೇ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಏನೇ ರೊಟ್ಟಿ ಇದ್ದರೂ ನಮಗೆಲ್ಲ ಇಷ್ಟ ಆಗುತ್ತೆ. ಸೊ ವಾರಕ್ಕೆ ಒಂದ್ಸತಿ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕೆ ಖುಷಿಯಾಗುತ್ತೆ. ಸೊ ರೊಟ್ಟಿನ ನಾನು ಬೇಯಿಸ್ತಾ ಇದ್ದೀನಿ. ಈ ರೊಟ್ಟಿನ ಹಾಗೆ ತಿನ್ನಬಹುದು, ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಇರುತ್ತಲ್ಲ, ಇಲ್ಲ ಅಂದರೆ ಜೊತೆಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ತುಪ್ಪ ಏನು ಹಾಕ್ಕೊಂಡ್ರು ಚೆನ್ನಾಗಿ ಅನಿಸುತ್ತೆ. ನಾನು ಟೊಮೆಟೊ ತೊಕ್ಕನ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದರ ರೆಸಿಪಿನ ನೀವು ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನನ್ನ ಮಗನಿಗೂ ರೊಟ್ಟಿ ಅಂದರೆ ಇಷ್ಟ ನೋಡಿ, ಅವನು ಬಂದು ಕೇಳ್ತಾ ಇದ್ದಾನೆ ತಿನ್ಸು ಅಂತ. ಸೊ ಕ್ಯೂಟ್. ನಾನು ಈಗ ರೊಟ್ಟಿನ ಟೇಸ್ಟ್ ಮಾಡ್ತಾ ಇದ್ದೀನಿ, ಹಾಗೆಯೇ ತಿಂತೀನಿ. ಫಸ್ಟ್ ಚೆನ್ನಾಗಿದೆ, ಜೊತೆಗೆ ಟೊಮೆಟೊ ತೊಕ್ಕು ಜೊತೆನೂ ಚೆನ್ನಾಗಿ ಅನಿಸುತ್ತೆ. ತುಂಬ ದಿನದಿಂದ ಈ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ಟೈಮ್ ಆಗಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಸೊ ಇದು ಮಸಾಲೆ ಕಡಲೆ ಬೀಜ ಅಂತ, 2 ಹಿಡಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು, ಅರಿಶಿನ, ಹಾಗೆ ಖಾರದ ಪುಡಿ, ಉಪ್ಪು, ಹಿಂಗನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಕೊನೆಯಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೋಬೇಕಾಗುತ್ತೆ, ತುಂಬ ನೀರಾಗಿ ಮಾಡಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಸ್ವಲ್ಪ ನೀರಾಯಿತು ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರಾಯಿತು. ನೋಡಿ ಈ ಥರ ಉದುರುದುರಾಗಿ ಬರಬೇಕು. ಸೊ ಒಂದೊಂದೇ ಈ ಥರ ಮಾಡ್ಕೊಂಡಿರೋಂಥ ಮಸಾಲೆ ಕಡಲೆ ಬೀಜನ ಎಣ್ಣೆಲ್ಲ ಹಾಕಿ ಕರೆದ್ರೆ ಮಸಾಲೆ ಕಡಲೆ ಬೀಜ ರೆಡಿಯಾಗಿರುತ್ತೆ. ಸ್ವಲ್ಪ ಬಣ್ಣ ಬರಬೇಕದು ಅಷ್ಟೇ, ಬೋಂಡ ಥರ ನೋಡಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ಕೊನೆಯಲ್ಲಿ ನಾನು ಕರಿಬೇವನ್ನ ಹಾಕಿ ಗಾರ್ನಿಷಿಂಗ್ಗೋಸ್ಕರ ಮಾಡ್ತಾ ಇದ್ದೀನಿ. ಇದು ಕರಿಬೇವು ತಿಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಸೊ ಮಸಾಲೆ ಕಡಲೆ ಬೀಜ ರೆಡಿ ಆಯಿತು. ಥರದ ಒಂದು ಸ್ಪೈಸ್ ರ್ಯಾಕ್ ಸೆಟ್ ನಾನು ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಈಗ ಅದರಲ್ಲಿ ಸಾಮಾನು ಹಾಕಿ ಇಟ್ಕೋಬೇಕು. ನೋಡಿ ಇದು 16 ಪೀಸಸ್ ಇರುವಂಥ ರಿವಾಲ್ವಿಂಗ್ ಪ್ಲಾಸ್ಟಿಕ್ ಸ್ಪೈಸ್ ರ್ಯಾಕ್ ಸೆಟ್. ಸೊ ಸ್ಪೇಸ್ ಸೇವ್ ಆಗುತ್ತೆ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಇದರಲ್ಲಿ ಹೇಗಿರುತ್ತೆ ಅಂದರೆ, ಒಂದು ಡಬ್ಬಿಲು ನೋಡಿ ಈ ಥರ ಹೋಲ್ಸ್ ಕೊಟ್ಟಿರ್ತಾರೆ, 3 ಥರದ ಹೋಲ್ಸ್ ಇರುತ್ತೆ.
ಸೊ ತುಂಬಾ ಯೂಸ್ಫುಲ್ ಆಗಿದೆ ಇದು. ನಾನು ಇದರಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಮಸಾಲೆ ಪದಾರ್ಥಗಳು, ಹಾಗೆ ಪುಡಿಗಳನ್ನು ಸಹಿತ ಇಟ್ಕೊಳ್ಬಹುದು. ನೋಡಿ ಈ ಥರ ಜಾಗ ಎಷ್ಟು ಕಮ್ಮಿ ತಗೊಂಡಿದೆ ಅಲ್ವಾ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.